ಬನ್ನಿ ನಮ್ಮ ಶಾಲೆಯನ್ನ ನೋಡ್ಕೊಂಡು ಬರೋಣ. ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಇದು ನಮ್ಮ ಅಚ್ಚುಮೆಚ್ಚಿನ ಸವಿ ನೆನಪುಗಳಲ್ಲಿ ಅತ್ಯಮೂಲ್ಯವಾದದ್ದು. ಎಂದೂ ಮರೆಯದ ಮಾಸದ ಕೆಲವೊಂದಿಷ್ಟು ನೆನಪುಗಳು ಈ ನಮ್ಮ ಶಾಲೆಯಲ್ಲಿ ಇವೆ. ಬನ್ನಿ, ನಿಮಗೆ ಒಂದೊಂದಾಗಿ ಪರಿಚಯವನ್ನ ಮಾಡ್ಕೊಡ್ತೇನೆ. ಇದು ನಮ್ಮ ಶಾಲೆಯ ಕಾರ್ಯಾಲಯ ಅಂತ. ಇಲ್ಲೇ ನಮ್ಮ ಎಲ್ಲ ಕಾಗದ ಪತ್ರದ ವ್ಯವಹಾರಗಳನ್ನು ಕೂಡ ಇಲ್ಲೇ ಮಾಡ್ತಾ ಇದ್ರು. ಎಲ್ಲ ಶಿಕ್ಷಕರು ಕೂಡ ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆದು ಪಾಠವನ್ನ ಮಾಡಕ್ಕೆ ಮತ್ತೆ ನಮ್ಮ ಶಾಲೆಗೆ ಬರ್ತಾ ಇದ್ರು. ಇತ್ತೀಚೆಗೆ ನಡೆದ ಹೊಸ ಕ್ಲಾಸ್ ರೂಮ್ಗಳು ಅಂತ ನಾವು ತಿಳ್ಕೊತೀವಿ. ಇದು ಇತ್ತೀಚೆಗೆ ಹೊಸ ಕಟ್ಟಡ ಆಗಿದೆ. ಇಲ್ಲಿ ಎಲ್ಲ ತರಹದ ಸಮಾರಂಭಗಳನ್ನು ಕೂಡ ನಾವು ಮಾಡ್ತೀವಿ. ಇದು ಇತ್ತೀಚೆಗೆ ಶಿಕ್ಷಕರ ಒಂದು ಸ್ಟಾಫ್ ರೂಮ್ ಅಂತ ನಾವು ಅನ್ಕೊಂಡಿದೀವಿ. ಇಲ್ಲಿ ಎಲ್ಲ ಉಪನ್ಯಾಸಕರು ಇರ್ತಾರೆ. ಇದು ಹಲೋ, ನೀವು ಎಷ್ಟು ವರ್ಷದ ನಂತರ ಬಂದಿದ್ದೀರಿ ಈ ಶಾಲೆಗೆ? ಇಪ್ಪತ್ತು ವರ್ಷಗಳಾದ ನಂತರ ನಮ್ಮ ಸ್ಕೂಲಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಹೇಳ್ರಿ, ಏನ ಆಸೆ? ಇವ್ರು ಸಾಧನಾ ನಿಂಬಾಕರ್ ಅಂತೇಳಿ ಈಗ ನಮ್ಮ ಸ್ಕೂಲ್ನಾಗ ಪರೀಕ್ಷೆ ಒಳಗೆ ಸೂಪರ್ವೈಸರ್ ಆಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಮಾಲನ್ ಮುಲ್ಲಾ ಅವ್ರು ಅಂತೇಳಿ, ನಾವೆಲ್ಲ ಸ್ನೇಹಿತರು, ಇದೇ ಶಾಲೆಯಲ್ಲಿ ಕಲ್ತವ್ರು ನಾವು. ಪ್ರೆಸೆಂಟಿಗೆ ಇಲ್ಲಿ ಮೇಡಮ್, ಹಾಯ್, ನಾನು ಸಾವಿತ್ರಿ ದೇವಿ ಕದಿಗಪ್ಪಗೌಡರ್ ಅಂತ, ಇಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧರ್ಮಣ್ಣ ಸರ್ ಗೊತ್ತಿರ್ಬೋದು ನಿಮ್ಗೆ, ಅವ್ರ ಪೋಸ್ಟಿಗೆ ನಾ ಬಂದಿನಿ. ಅವ್ರ ಪೋಸ್ಟಿಗೆ ನಾ ಬಂದೇನಿ ಮ್ಯಾಮ್. ಇಲ್ಲಿ ಬಂದೀಗ 13ನೇ ವರ್ಷ ನಿಮ್ಗಿದ? ಹಾಂ ಮ್ಯಾಮ್. ಅವ್ರು ಕಂಟಿನ್ಯೂ 25 ವರ್ಷ ಇಲ್ಲಿ? ಹೌದ್ರಿ, ಹೌದ್ರಿ ಮೇಡಮ್. ಹೌದ್ರಿ, ಈಗ ಎಸ್ ಆರ್ ಪಾಟೀಲ್ ಕಾಲೇಜ್ ಒಳಗೆ ಇದ್ದಾರೆ. ಅವ್ರು ಮತ್ತೆ ಟೀಚರ್ಸ್ ಯಾರು ಅದಾರ ರೀ ಅಲ್ಲಿ?
ಹಂಗಲ್ರಿ ಮೇಡಮ್, ಅದು ವಿದ್ಯಾಗಮದ ಪ್ರಾಬ್ಲಮ್ ಆತಲ್ಲ, ಹಿಂಗಾಗಿ ಎಲ್ಲರಿಗೂ ಟೀಚರ್ಸ್ ರಜೆ ಅದ ಹೈಸ್ಕೂಲ್ ಸೆಕ್ಷನ್. ಬಟ್ ನಮ್ಮ ಕಾಲೇಜ್ ಸೆಕ್ಷನ್ ಟೀಚರ್ಸ್ ಇದ್ದಾರೆ, ಕರಿ ಅಂದ್ರೆ ಕರಿ. ಕ್ಲಾಸಿನ ಹತ್ರ ನಾವು ಬಂದಿದ್ದೀವಿ, ಬನ್ನಿ ನಿಮ್ಗೆ ತೋರಿಸ್ತಾ ಇದೀನಿ. ಇದು ಎಂಟನೇ ತರಗತಿಯ ಸಿಕ್ಕಿ ಕ್ಲಾಸ್. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಇರೋರು. ಇದು ಎಂಟನೇ ತರಗತಿಯ ಸಿ ಕ್ಲಾಸ್ ಅಂತ ನಾವು ಕರಿತಾ ಇದೀವಿ. ಇದು ಶಿಕ್ಷಕರ ಒಂದು ರೆಸ್ಟ್ ರೂಮ್ ಅಂತ ಆಗಿತ್ತು ಆವಾಗ, ಈಗ ಗ್ರಾಮೀಣ ಶಾಲಾ ವಿಜ್ಞಾನ ಕೇಂದ್ರ ಅಂತ ಮಾಡಿದ್ದಾರೆ. ಇದು ಎಂಟನೇ ಕ್ಲಾಸಿನ ಬಿ ಕ್ಲಾಸ್. ಅಲ್ಲಿ ನನ್ಗಿಲ್ಲಿ ಬಂದ್ರೆ ಸಿದ್ದಮ್ಮ ನೆನ್ ಬರ್ತಿತ್ತು ಒಂದು ಇಲ್ಲಿ ನಮ್ಮ ಅಚ್ಚುಮೆಚ್ಚಿನ ಕ್ಲಾಸ್ ರೂಮ್ ಇದು. ಇಲ್ಲಿ ನಾವು ಸತತ 3 ವರ್ಷ ಕಲ್ತಿದ್ದೀವಿ. 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿಯನ್ನು ಇದೇ ಒಂದೇ ಕ್ಲಾಸಲ್ಲಿ ನಾವು ಕಲ್ತಿದ್ರಿಂದ ಇದಕ್ಕೆ ಈ ಕ್ಲಾಸಿಗೆ ನಮಗೆ ತುಂಬ ಭಾವನಾತ್ಮಕ ಒಂದು ಸಂಬಂಧ ಇದೆ. ನಾವು ಓದಿ ಅದ್ರಾಗ ಮಾತಾಡ ಮಾತಾಡ ಬನ್ನಿ. ಈಗ ಈ ತರಗತಿಯನ್ನು ಕೀಲಿಯನ್ನು ಹಾಕಿದ್ದಾರೆ, ಆದರೆ ಕೀಲಿ ತೆಗ್ಸಕ್ಕಾಗಲ್ಲ, ಹೀಗಾಗಿ ನಾವು ಹೊರಗಡೆ